ಮಹೇಂದ್ರ ಅಂದ ಕೂಡಲೇ ನಮಗೆ ಜ್ಞಾಪಕ ಬರುವುದು ಹಳ್ಳಿಗಳಲ್ಲಿ ತಿರುಗಾಡುವ ಟ್ರ್ಯಾಕ್ಟರ್ಗಳು, ನಾವು ದಿನನಿತ್ಯ ರೋಡಲ್ಲಿ ನೋಡುವ ಭಾರಿ ಎಸ್ ಯು ವಿಗಳು. ಮಹೇಂದ್ರ ಅನ್ನೋ ಬ್ರ್ಯಾಂಡ್ಗೆ ಇಷ್ಟು ಒಳ್ಳೆ ಹೆಸರು ಬರುವುದಕ್ಕೆ ಒಬ್ಬ ವ್ಯಕ್ತಿಯ ನಿರ್ವಿರಾಮ ಕೃಷಿ ಇದೆ. ಅವರೇ ಆನಂದ್ ಮಹೇಂದ್ರ. ಈ ಹೆಸರು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ವಾರ್ತೆಗಳಲ್ಲಿ ಕೇಳ್ತಾನೆ ಇರ್ತೀವಿ. ಒಬ್ಬ ವೃದ್ಧೆಗೆ ಬೇಕಾದ ಸಹಾಯ ಮಾಡ್ತಾರೆ, ಒಬ್ಬ ಕ್ರೀಡಾಕಾರನಿಗೆ ಪ್ರೋತ್ಸಾಹ ಮಾಡ್ತಾರೆ. ಯಾವುದಾದರೂ ಹೊಸ ಆವಿಷ್ಕಾರಗಳನ್ನು ನೋಡಿದಾಗ, ಪ್ರತಿಭಾವಂತ ವ್ಯಕ್ತಿಗಳ ಬಗ್ಗೆ ಅವರಿಗೆ ತಿಳಿದಾಗ ಒಂದು ಚೂರು ಅಹಂಕಾರವಿಲ್ಲದೆ ಅವರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಸಹಾಯ ಮಾಡ್ತಾರೆ. ಸಾಮಾನ್ಯವಾಗಿ ಸಿನಿಮಾ ನಟರಿಗೆ, ಕ್ರೀಡಾಪಟುಗಳಿಗೆ ಅಭಿಮಾನಿಗಳಿರುವುದು ನಾವು ನೋಡಿದ್ದೇವೆ. ಆದರೆ ಬಿಸ್ನೆಸ್ ಮನ್ಗಳಿಗೆ ಅಭಿಮಾನಿಗಳಿರುವುದು ಬಹಳ ವಿರಳ. ಅಂಥ ಗೌರವ ರತನ್ ಟಾಟಾ ಆದ್ಮೇಲೆ ಆನಂದ್ ಮಹೇಂದ್ರ ಅವರಿಗೆ ದಕ್ಕಿದೆ. ನಮ್ಮ ದೇಶದಲ್ಲಿ ರತನ್ ಟಾಟಾ ಆದ್ಮೇಲೆ ಜಾಸ್ತಿ ಜನ ಇಷ್ಟಪಡುವ ಬಿಸ್ನೆಸ್ ಮನ್ ಆನಂದ್ ಮಹೇಂದ್ರ ಎಂದು ಹೇಳಬಹುದು. ಸ್ನೇಹಿತರೆ, ಜನರು ಇವರನ್ನ ಯಾಕೆ ಇಷ್ಟಪಡ್ತಾರೆ? ನಾವು ದಿನನಿತ್ಯ ನೋಡುವ ಮಹೇಂದ್ರ ಗ್ರೂಪ್ ಚರಿತ್ರೆ ಏನು, ಆನಂದ್ ಮಹೇಂದ್ರ ಯಾರು, ಮಹೇಂದ್ರ ಗ್ರೂಪ್ ಅನ್ನು ಹೇಗೆ ಸಕ್ಸಸ್ಫುಲ್ ಆಗಿ ನಡೆಸಿದ್ರು, ಇವೆಲ್ಲ ವಿಷಯಗಳ ಬಗ್ಗೆ ಈ ಸಂಚಿಕೆಯಲ್ಲಿ ನಾವು ತಿಳಿಯೋ ಪ್ರಯತ್ನ ಮಾಡೋಣ. ನಮಸ್ತೆ, ನಾನು ನಿಮ್ಮ ಪುನೀತ್ ಶರ್ಮನ್. ವೆಲ್ಕಮ್ ಟು ಫ್ರೈಡೇ ಟಾಕ್ಸ್. ಫ್ರೈಡೇ ಟಾಕ್ಸ್ ವಿತ್ ಪುನೀತ್ ಶರ್ಮನ್. 1945 ಅಕ್ಟೋಬರ್ 2 ಜಗದೀಶ್ ಚಂದ್ರ ಮಹೇಂದ್ರ ಹಾಗೂ ಕೈಲಾಶ್ ಚಂದ್ರ ಮಹೇಂದ್ರ ಅನ್ನೋ ಇಬ್ಬರು ಸಹೋದರರು ತಮ್ಮ ಸ್ನೇಹಿತನಾದ ಮಲ್ಲಿಕ್ ಗುಲಾಂ ಅಹಮದ್ ಅನ್ನೋರ ಜೊತೆ ಸೇರಿ ಮಹೇಂದ್ರ ಅಂಡ್ ಮೊಹಮ್ಮದ್ ಅನ್ನೋ ಹೆಸರಲ್ಲಿ ಒಂದು ಕಂಪನಿಯನ್ನು ಶುರು ಮಾಡಿದರು. ಮೊದಲು ಇದು ಸ್ಟೀಲ್ ಟ್ರೇಡಿಂಗ್ ಕಂಪನಿ. ಆದರೆ 1947 ಸ್ವತಂತ್ರ ಬಂದ ಮೇಲೆ ಭಾರತ ಪಾಕಿಸ್ತಾನ ಬೇರೆ ಆಯಿತು. ಆಗ ಗುಲಾಂ ಮೊಹಮ್ಮದ್ಗೆ ಪಾಕಿಸ್ತಾನದ ಮೊದಲ ಫೈನಾನ್ಸ್ ಮಿನಿಸ್ಟರ್ ಆಗುವ ಅವಕಾಶ ಬಂತು. ಆದ್ದರಿಂದ ಮಹೇಂದ್ರ ಅಂಡ್ ಮೊಹಮ್ಮದ್ ಕಂಪನಿಯ ತಮ್ಮ ಭಾಗಸ್ವಾಮ್ಯವನ್ನು ಮಾರಿ ಪಾಕಿಸ್ತಾನಕ್ಕೆ ಹೋಗ್ತಾರೆ. ಆಮೇಲೆ ಮಹೇಂದ್ರ ಅಂಡ್ ಮೊಹಮ್ಮದ್ ಕಂಪನಿಯನ್ನು ಮಹೇಂದ್ರ ಅಂಡ್ ಮಹೇಂದ್ರ ಕಂಪನಿಯಾಗಿ ಬದಲಿಸ್ತಾರೆ. ಒಂದು ಬಾರಿ ಸೋದರರಿಬ್ಬರು ವಿದೇಶಕ್ಕೆ ಹೋದಾಗ ವಿಲ್ಲೀಸ್ ಜೀಪ್ಗಳನ್ನು ನೋಡ್ತಾರೆ. ಇಂತಹ ಜೀಪ್ಗಳು ಭಾರತೀಯ ರಸ್ತೆಗಳಿಗೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಅಭಿಪ್ರಾಯಕ್ಕೆ ಬರ್ತಾರೆ. ತದನಂತರ ವಿಲ್ಲೀಸ್ ಜೀಪ್ಗಳನ್ನು ಭಾರತ ದೇಶದಲ್ಲಿ ತಯಾರಿಸಲು ಲೈಸೆನ್ಸ್ ಪಡೆದು 1949 ಜೀಪ್ಗಳನ್ನು ತಯಾರಿ ಮಾಡಲು ಶುರು ಮಾಡ್ತಾರೆ. ಆ ಸಮಯದಲ್ಲಿ ಆ ಜೀಪ್ಗಳು ಬಹಳ ಸಕ್ಸಸ್ ಆದವು. ಈ ಹಿಂದೆ ನಾವು ಗಮನಿಸಿದ್ರೆ ಪೊಲೀಸ್ ಜೀಪ್ಗಳೆಲ್ಲ ಮಹೇಂದ್ರ ಜೀಪ್ಗಳೇ ಆಗಿದ್ವು. ಹೀಗೆ ದಿನಗಳು ಉರುಳುತ್ತಾ 1955 May 1 ಹರೀಶ್ ಮಹೇಂದ್ರ ಮತ್ತು ಇಂದ್ರಾ ಮಹೇಂದ್ರ ಅನ್ನೋ ದಂಪತಿಗಳಿಗೆ ಆನಂದ್ ಮಹೇಂದ್ರ ಅನ್ನೋ ಗಂಡು ಸಂತಾನದ ಜನನವಾಗುತ್ತವೆ. ಕಂಪನಿ ಫೌಂಡರ್ಗಳಲ್ಲಿ ಒಬ್ಬರಾದ ಜಗದೀಶ್ ಚಂದ್ರ ಮಹೇಂದ್ರ ಮೊಮ್ಮಗನೇ ಆನಂದ್ ಮಹೇಂದ್ರ. ಇವರ ಬಾಲ್ಯದ ವಿದ್ಯಾಭ್ಯಾಸವೆಲ್ಲ ತಮಿಳುನಾಡಿನ ಲಾರೆನ್ಸ್ ಸ್ಕೂಲ್ನಲ್ಲಿ ನಡೆಯಿತು. ಆನಂದ್ ಮಹೇಂದ್ರಗೆ ಸಿನಿಮಾ ರಂಗದ ಮೇಲೆ ಬಹಳ ಆಸಕ್ತಿ ಇತ್ತು. ಇವರು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಫಿಲ್ಮ್ ಮೇಕಿಂಗ್ ಅಂಡ್ ಆರ್ಕಿಟೆಕ್ಚರ್ನಲ್ಲಿ ತಮ್ಮ ವ್ಯಾಸಂಗ ಮುಗಿಸಿದರು. ಆದರೆ ನಂತರ ತಮ್ಮ ಮನಸ್ಸು ವ್ಯಾಪಾರದ ಕಡೆ ಸೆಳೆಯಲು ಪ್ರಾರಂಭವಾಯಿತು. ಇದೇ ಕಾರಣಕ್ಕೆ ಅವರು ಅದೇ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ MBA ಪೂರ್ತಿ ಮಾಡಿದರು. ಇವರು ಹಾರ್ವರ್ಡ್ನಲ್ಲಿ ಓದಬೇಕಾದ್ರೆ ಮೈಕ್ರೋಸಾಫ್ಟ್ ಮಾಲೀಕನಾದ ಬಿಲ್ ಗೇಟ್ಸ್ ಇವರ ಸಹಪಾಠಿಯಾಗಿದ್ದರು. 1961 ಮಹೇಂದ್ರ ಕಂಪನಿ ಒಂದು ಅಮೆರಿಕನ್ ಕಂಪನಿ ಜೊತೆ ಸೇರಿಕೊಂಡು ಟ್ರ್ಯಾಕ್ಟರ್ಸ್, ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸ್, ಕನ್ಸ್ಟ್ರಕ್ಷನ್ ಮೆಷಿನರೀಸ್, ಟ್ರಕ್ಸ್ ತಯಾರಿ ರಂಗದಲ್ಲಿ ಕಾಲಿಡ್ತು. ಹಾಗೆ ತಯಾರಾದ ಮಹೇಂದ್ರ ಟ್ರ್ಯಾಕ್ಟರ್ಸ್ ರೈತರಿಗೆ ಇಷ್ಟವಾದ ಬ್ರ್ಯಾಂಡ್ ಆಗಿ ಹೋಯಿತು. ಟ್ರ್ಯಾಕ್ಟರ್ಸ್ ಅಂದ್ರೆ ಮಹೇಂದ್ರಾನೇ ಅನ್ನೋ ಮಟ್ಟಕ್ಕೆ ಕಂಪನಿ ಬೆಳೆದು ನಿಂತಿತ್ತು. ಈಗ ಬರೀ ಭಾರತ ದೇಶದಲ್ಲೇ ಅಲ್ಲ, ಪ್ರಪಂಚದಲ್ಲೇ ಜಾಸ್ತಿ ಮಾರಾಟವಾಗುವ ಟ್ರ್ಯಾಕ್ಟರ್ ಮಹೇಂದ್ರ ಕಂಪನಿ ಇದೆ. ಇನ್ನೊಂದ್ ಕಡೆ ಆನಂದ್ ಮಹೇಂದ್ರ ವಿದ್ಯಾಭ್ಯಾಸವಾದ ಮೇಲೆ ತಮ್ಮದೇ ಆದ ಮಹೇಂದ್ರ ಸ್ಟೀಲ್ ಕಂಪನಿಯಲ್ಲಿ ಸಾಮಾನ್ಯ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಪೋಸ್ಟ್ ನಲ್ಲಿ ಕೆಲ್ಸಕ್ಕೆ ಸೇರ್ತಾರೆ. ಆಮೇಲೆ ಹಂತ ಹಂತವಾಗಿ ಬೆಳೀತಾ 1997 ಮಹೇಂದ್ರ ಗ್ರೂಪ್ ಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ 2012 ಹೊತ್ತಿಗೆ ಚೇರ್ಮನ್ ಸ್ಥಾಯಿಗೆ ಬೆಳೀತಾರೆ. ಕಂಪನಿಗೆ ಸೇರಿದ ಮೊದಲಿನಿಂದಲೂ ಆನಂದ್ ಮಹೇಂದ್ರಗೆ ಎಷ್ಟೋ ಕಷ್ಟಗಳನ್ನು, ಸವಾಲುಗಳನ್ನು ಎದುರಿಸುವ ಸಂದರ್ಭಗಳು ಬರ್ತದೆ. 1996 ಮಹೇಂದ್ರ ಕಂಪನಿ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ರಂಗಕ್ಕೆ ಬರಬೇಕೆಂದು ನಿರ್ಧರಿಸುತ್ತೆ. ಆದರೆ ಅವರಲ್ಲಿ ಸರಿಯಾದ ತಂತ್ರಜ್ಞಾನವಿರುವುದಿಲ್ಲ. ಅದಕ್ಕೆ ಪ್ರಮುಖ ಕಾರ್ ಕಂಪನಿಯಾದ ಫೋರ್ಡ್ ಜೊತೆ ಸೇರಿ ಎಸ್ಕಾರ್ಟ್ ಅನ್ನೋ ಕಾರನ್ನು ಬಿಡುಗಡೆ ಮಾಡ್ತಾರೆ. ಆದರೆ ಆ ಮಾಡೆಲ್ ಮಾರ್ಕೆಟಲ್ಲಿ ಫೇಲ್ ಆಗುತ್ತೆ. ಆದರೂ ಆನಂದ್ ಮಹೇಂದ್ರ ನಂಬಿಕೆಗೆಡದೆ ಈ ಸಾರಿ ಯಾರ ಸಹಾಯವೂ ಇಲ್ಲದೆ ಸ್ವಂತ ಪರಿಶ್ರಮದಿಂದ ಕಾರ್ ತಯಾರಿಗೆ ಇಳಿತಾರೆ. ಇಂಟರ್ನ್ಯಾಷನಲ್ ಕಂಪನಿ ಸಹಾಯ ತೆಗೆದುಕೊಂಡ್ರೆ ಕಾರ್ ಮಾಡೆಲ್ ಫೇಲ್ ಆಗಿದೆ, ಇನ್ನು ಸ್ವಂತ ನಿರ್ಮಾಣವೆಂದರೆ ಹೇಗೆ ಎಂಬ ಪ್ರಶ್ನೆ ಎಲ್ಲರಿಗೂ ಇತ್ತು. ಇದೊಂದು ಸ್ಟುಪಿಡ್ ಐಡಿಯಾ ಎಂದು ತುಂಬಾ ಜನ ಬೈದಿದ್ರು.
ಹೀಯಾಳಿಸಿದ್ರು. ಇದ್ಯಾವುದಕ್ಕೂ ಕಿವಿ ಕೊಡದ ಆನಂದ್ ಮಹೇಂದ್ರ 2000ನೇ ಇಸ್ವಿಯಲ್ಲಿ ಭಾರತದ ರಸ್ತೆಗೆ ಸರಿ ಹೋಗುವ ಹಾಗೆ ಒಂದು ಪವರ್ಫುಲ್ ಇಂಜಿನ್ ಜೊತೆಗೂಡಿದ ಮಹೇಂದ್ರ ಬೊಲೆರೋ ಅನ್ನೋ ಒಂದು ಎಸ್ಯುವಿಯನ್ನು ಲಾಂಚ್ ಮಾಡಿದ್ರು. ಆ ಮಾಡೆಲ್ ಸೂಪರ್ ಹಿಟ್ ಆಯ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಏಕ 10 ವರ್ಷಗಳು ಇಂಡಿಯಾಸ್ ಹೈಯೆಸ್ಟ್ ಸೆಲ್ಲಿಂಗ್ ಎಸ್ಯುವಿ ಆಯ್ತು ಬೊಲೆರೋ. ಬೊಲೆರೋ ಸೂಪರ್ ಹಿಟ್ ಆದ್ರೂ ಮಾರುತಿ 800 ಹಾಗೂ ಹುಂಡೈ ಕಾರ್ಗಳು ಮಾರ್ಕೆಟ್ ಅನ್ನು ಅಕ್ವೈರ್ ಮಾಡಿಕೊಂಡಿತ್ತು. ಫ್ಯಾಮಿಲಿ ಕಾರ್ಗಳಾದ್ದರಿಂದ ಹಾಗೂ ಕಮ್ಮಿ ಬಜೆಟ್ಗೆ ಬರುತ್ತಿರುವುದರಿಂದ ಮಾರ್ಕೆಟ್ ಶೇರ್ನ ಬಹುಪಾಲು ಮಾರುತಿ ಕೈಯಲ್ಲೇ ಇತ್ತು. 2000 ಹಾಗೂ 2001ನೇ ಇಸ್ವಿಯಲ್ಲಿ ಮಹೇಂದ್ರ ಶೇರ್ ವ್ಯಾಲ್ಯೂ ಕಮ್ಮಿ ಆಗಲು ಶುರುವಾಯಿತು. ಆ ಸಮಯದಲ್ಲಿ ಆನಂದ್ ಮಹೇಂದ್ರ ಧೈರ್ಯ ಮಾಡಿ 2002ರಲ್ಲಿ ಇನ್ನೊಂದು ಆಯುಧ ಪ್ರಯೋಗ ಮಾಡಿದ್ರು. ಅದೇ ಮಹೇಂದ್ರ ಸ್ಕಾರ್ಪಿಯೋ. ಈ ಒಂದು ಮಾಡೆಲ್ ಮಾರ್ಕೆಟ್ ಅನ್ನು ಧೂಳೆಬ್ಬಿಸಲು ಶುರು ಮಾಡಿತು. ಮಹೇಂದ್ರ ಸ್ಕಾರ್ಪಿಯೋ ಮಹೇಂದ್ರ ಗ್ರೂಪ್ ಅನ್ನು ಮತ್ತೆ ಎದ್ದು ನಿಲ್ಲುವ ಹಾಗೆ ಮಾಡಿತು. ಕೇವಲ ಭಾರತ ದೇಶದಲ್ಲೇ ಅಲ್ಲ, ಆಫ್ರಿಕನ್, ಯುರೋಪಿಯನ್, ಏಷ್ಯನ್ ಖಂಡಗಳಲ್ಲಿ ಸ್ಕಾರ್ಪಿಯೋ ಡಿಮ್ಯಾಂಡ್ ಹೆಚ್ಚಾಯಿತು. ಈಗಲೂ ಸ್ಕಾರ್ಪಿಯೋ ಎಷ್ಟೋ ಜನರ ಡ್ರೀಮ್ ಕಾರ್ ಎಂದು ಹೇಳಬೇಕು. ಇದಾದ ನಂತರ ಥಾರ್, ಎಕ್ಸ್ಯುವಿ 500 ಮಾಡೆಲ್ಗಳು ಸಕ್ಸಸ್ ಆದವು. ಅಷ್ಟೇ ಅಲ್ಲ, ಎಕ್ಸ್ಯುವಿ 300 ಅಂತೂ 5-star ರೇಟಿಂಗ್ನೊಂದಿಗೆ ಭಾರತ ದೇಶದಲ್ಲೇ ಒನ್ ಆಫ್ ದ ಸೇಫೆಸ್ಟ್ ಕಾರ್ ಆಗಿ ಪ್ರಖ್ಯಾತವಾಯಿತು. ಮಹೇಂದ್ರ ಕಂಪನಿ ಹಂತ ಹಂತವಾಗಿ ಬೆಳೆಯುತ್ತಾ ಬೇರೆ ರಂಗಗಳಲ್ಲಿ ವಿಸ್ತರಿಸುತ್ತಾ ಎಷ್ಟೋ ಕಂಪನಿಗಳನ್ನು ತನ್ನಲ್ಲಿ ಸೇರಿಸಿಕೊಳ್ಳಲು ಶುರು ಮಾಡಿತು. 1999ರಲ್ಲಿ ಗುಜರಾತ್ ಟ್ರ್ಯಾಕ್ಟರ್ಸ್ ಅನ್ನು ಕೊಂಡು ತನ್ನಲ್ಲಿ ಸೇರಿಸಿಕೊಂತು. ಮತ್ತೆ 8 ವರ್ಷಗಳಾದ್ಮೇಲೆ ಪಂಜಾಬ್ ಟ್ರ್ಯಾಕ್ಟರ್ಸ್ ಅನ್ನು ಕೊಂಡು ಸ್ವರಾಜ್ ಟ್ರ್ಯಾಕ್ಟರ್ಸ್ ಆಗಿ ಬದಲಿಸಿದ್ರು. ಅಷ್ಟೇ ಅಲ್ಲ, 2009ರಲ್ಲಿ ಸತ್ಯಂ ಕಂಪ್ಯೂಟರ್ ಸ್ಕ್ಯಾಮ್ ನಂತರ ಆ ಸತ್ಯಂ ಕಂಪ್ಯೂಟರ್ಸ್ ಅನ್ನು ಧೈರ್ಯವಾಗಿ ಖರೀದಿ ಮಾಡಿ ಟೆಕ್ ಮಹೇಂದ್ರ ಅಲ್ಲಿ ಸೇರಿಸಿ ಎಷ್ಟೋ ಕೇಸ್ಗಳು, ಸಾಲಗಳಲ್ಲಿ ಮುಳುಗಿದ್ದ ಕಂಪನಿಯನ್ನು ಲಾಭದ ದಾರಿಗೆ ತಂದ್ರು. ಹಾಗೆ 2010ರಲ್ಲಿ ರೇವಾ ಎಲೆಕ್ಟ್ರಿಕ್ ಕಾರ್ ಕಂಪನಿ ಹಾಗೂ 2011ರಲ್ಲಿ ಸ್ಯಾಂಗ್ ಯೊಂಗ್ ಮೋಟರ್ಸ್ ಅನ್ನು ಖರೀದಿ ಮಾಡಲಾಯಿತು. ಹೀಗೆ ಮಹೇಂದ್ರ ಗ್ರೂಪ್ 27 ಕಂಪನಿಗಳನ್ನು ಖರೀದಿ ಮಾಡಿದೆ, 9 ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದೆ. 1985ರಲ್ಲಿ ಹೊಸದಾಗಿ ಒಂದು ಕಂಪನಿಯನ್ನು ಶುರು ಮಾಡಿದ ಒಬ್ಬ ವ್ಯಕ್ತಿ ಆನಂದ್ ಮಹೇಂದ್ರನನ್ನು ಭೇಟಿಯಾಗ್ತಾರೆ. ಆ ವ್ಯಕ್ತಿ ಮೇಧಸ್ಸು ಮೆಚ್ಚಿ ಹೊಸದಾಗಿ ತಾನು ಶುರು ಮಾಡಿದ ಕಂಪನಿಯಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡ್ತಾರೆ ಆನಂದ್ ಮಹೇಂದ್ರ. ಈಗ ಆ ಕಂಪನಿನೇ ಭಾರತ ದೇಶದ ದೊಡ್ಡ ಬ್ಯಾಂಕ್ ಆದ ಕೋಟಕ್ ಮಹೇಂದ್ರ ಬ್ಯಾಂಕ್ ಆಗಿ ಬೆಳೆದಿದೆ. ಅವತ್ತು ಮಾಡಿದ ಸಹಾಯದ ಚಿಹ್ನೆಯಾಗಿ ಕೋಟಕ್ ಮಹೇಂದ್ರ ಬ್ಯಾಂಕ್ನ ಹೆಸರಲ್ಲಿ ಮಹೇಂದ್ರ ಎಂಬ ಹೆಸರನ್ನು ಕೃತಜ್ಞತಾಪೂರ್ವಕ ಚಿಹ್ನೆಯಾಗಿ ಸೇರಿಸಲಾಗಿದೆ. ಬ್ಯಾಂಕ್ನ ಅಭಿವೃದ್ಧಿಗೆ ಆನಂದ್ ಮಹೇಂದ್ರ ಸಪೋರ್ಟ್ ಎಷ್ಟೋ ಇದೆ ಎಂದು ಉದಯ್ ಕೋಟಕ್ ಹೇಳ್ತಾರೆ. ಹೀಗೆ ಕೇವಲ ಸ್ಟೀಲ್, ಕಾರ್ಸ್, ಟ್ರ್ಯಾಕ್ಟರ್ಗಳಲ್ಲೇ ಅಲ್ಲದೆ ಏರೋಸ್ಪೇಸ್, ಆಗ್ರಿ ಬಿಸ್ನೆಸ್, ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್, ಡಿಫೆನ್ಸ್, ಎನರ್ಜಿ, ಫೈನಾನ್ಸ್, ಇನ್ಶೂರೆನ್ಸ್, ಐಟಿ, ಹಾಸ್ಪಿಟಾಲಿಟಿ, ಲಾಜಿಸ್ಟಿಕ್ಸ್, ರಿಯಲ್ ಎಸ್ಟೇಟ್, ಹೀಗೆ 22 ಕ್ಷೇತ್ರಗಳಲ್ಲಿ ಹಾಗೂ 100ಕ್ಕೂ ಅಧಿಕ ದೇಶಗಳಲ್ಲಿ ಮಹೇಂದ್ರ ಗ್ರೂಪ್ ವಿಸ್ತರಿಸಿದೆ. ಇದೆಲ್ಲದಕ್ಕೂ ಕಾರಣ ಮಹೇಂದ್ರ ಗ್ರೂಪ್ ಅನ್ನು ನಡೆಸುತ್ತಿರುವ ಆನಂದ್ ಮಹೇಂದ್ರ ಮತ್ತವರ ಕೃಷಿ. ಇದೆಲ್ಲ ಆನಂದ್ ಮಹೇಂದ್ರ ಒಂದು ಮುಖವಾದ್ರೆ ಇನ್ನೊಂದು ಮುಖ ಇವರು ಬರೀ ಬಿಸ್ನೆಸ್ ಮನ್ ಅಲ್ಲ, ಸೋಷಿಯಲ್ ಮೀಡಿಯಾ ಸ್ಟಾರ್ ಕೂಡ. ಇವರಿಗೆ ಟ್ವಿಟರ್ನಲ್ಲಿ 92 ಲಕ್ಷ ಜನ ಫಾಲೋವರ್ಗಳಿದ್ದಾರೆ. ಈ ಟ್ವಿಟರ್ ವೇದಿಕೆಯಾಗಿ ಅವರು ಜನರ ಸಂಪರ್ಕದಲ್ಲಿರ್ತಾರೆ. ಸಮಯ ಸಿಕ್ಕಾಗ ಬರೀ ವ್ಯಾಪಾರ, ಅಭಿವೃದ್ಧಿ, ಲಾಭ ಎನ್ನದೆ ಪ್ರತಿಭೆ ಇರುವವರನ್ನು ಗುರುತಿಸಿ ಪ್ರೋತ್ಸಾಹಿಸ್ತಾರೆ. ಯಾರಿಗಾದರೂ ಸಹಾಯದ ಅವಶ್ಯಕತೆ ಇದ್ರೆ ಮಾನವತಾ ದೃಕ್ಪಥದಿಂದ ಸಹಾಯ ಮಾಡ್ತಾರೆ. ಜೀವನದಲ್ಲಿ ಅಲ್ಪ ಸ್ವಲ್ಪ ದುಡಿದು ಒಂದು ಸ್ಥಾನಕ್ಕೆ ಬಂದವರು ಇನ್ನೊಬ್ಬರನ್ನು ನೋಡಿ ಅವರು ಮಾಡುವ ಒಳ್ಳೆ ವಿಷಯಗಳನ್ನು ಮೆಚ್ಚಿಕೊಳ್ಳಲು ಹಿಂಜರಿಯುತ್ತಿರ್ತಾರೆ, ಕಾರಣ ಈಗೋ. ಆದ್ರೆ ಆನಂದ್ ಮಹೇಂದ್ರ ಕೋಟಿ ಒಡೆಯನಾಗಿದ್ರು ಯಾವುದೇ ಈಗೋ ಇಲ್ಲದೆ ತನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಹೀಗೆ ಸೋಷಿಯಲ್ ಮೀಡಿಯಾ ಸಹಾಯದಿಂದ ಅವರು ಮಾಡಿದ ಕೆಲವು ಒಳ್ಳೆ ಕೆಲಸಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ. ಮೈಸೂರಿಗೆ ಸೇರಿದ ದಕ್ಷಿಣಾಮೂರ್ತಿ ಅನ್ನೋರ ತಾಯಿ ಚಿಕ್ಕಂದಿನಿಂದ ತಮ್ಮ ಊರನ್ನು ಬಿಟ್ಟು ಹೊರ ಪ್ರಪಂಚವನ್ನು ನೋಡಿರುವುದಿಲ್ಲ. ಇದರಿಂದ ತಮ್ಮ ಬ್ಯಾಂಕ್ ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟು ತಮ್ಮ ತಾಯಿಯನ್ನು ಸ್ಕೂಟರ್ ಮೇಲೆ ಕೂರಿಸಿಕೊಂಡು ಭಾರತ ದೇಶದ ತೀರ್ಥ ಕ್ಷೇತ್ರಗಳನ್ನು ದರ್ಶನ ಮಾಡಿಸುತ್ತಾ 48,000 ಕಿಲೋಮೀಟರ್ಗಳು ತಿರುಗಿದ್ರು. ಈ ವಿಷಯ ಆನಂದ್ ಮಹೇಂದ್ರ ಅವರಿಗೆ ತಿಳಿದು ಬೈಕ್ ಮೇಲೆ ಪ್ರಯಾಣ ಒಳ್ಳೆಯದಲ್ಲವೆಂದು ಅವರಿಗೆ ಮಹೇಂದ್ರ ಕೆವಿಯು ಕಾರನ್ನು ಕೊಡ್ತಾರೆ. ಹಾಗೆ ಮಧ್ಯಪ್ರದೇಶದ ಶೋಭಾರಾಮ್ ಅನ್ನೋ ವ್ಯಕ್ತಿ ತನ್ನ ಮಗನ 10ನೇ ತರಗತಿಯ ಪರೀಕ್ಷೆ ಬರೆಸಲು 106 ಕಿಲೋಮೀಟರ್ಗಳು ಸೈಕಲ್ ತುಳಿದು ಬಂದ ವಿಷಯ ತಿಳಿದು ಆ ಹುಡುಗನ ವಿದ್ಯಾಭ್ಯಾಸದ ಮುಂದಿನ ವೆಚ್ಚವೆಲ್ಲ ತಾನೇ ವಹಿಸುತ್ತೇನೆ ಎಂದು ಪ್ರಾಮಿಸ್ ಮಾಡ್ತಾರೆ. ತಮಿಳುನಾಡಿಗೆ ಸೇರಿದ ಎಂ ಕಮಲಾತಲ್ ಅನ್ನೋ ವೃದ್ಧೆ ಕಳೆದ 30 ವರ್ಷಗಳಿಂದ ಇಡ್ಲಿಯನ್ನು ತುಂಬಾ ಕಮ್ಮಿ ರೇಟಿಗೆ ಮಾರುತ್ತಿದ್ಲು. ಈಗಲೂ ಬಡವರಿಗಾಗಿ 1 ರೂಪಾಯಿಗೆ ಇಡ್ಲಿ ಮಾರುತ್ತಿರುವ ಅವರನ್ನು ಎಲ್ಲರೂ ಇಡ್ಲಿ ಅಮ್ಮ ಎಂದು ಕರೆಯುತ್ತಾರೆ.
ಇವರ ಕತೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಮಹೇಂದ್ರ ಅವರಿಗೆ ತಿಳಿಯುತ್ತದೆ. ಈಗಲೂ ಅವರು ಸೌದೆ ಒಲೆಯನ್ನು ಬಳಸುವುದು ನೋಡಿ ಆಶ್ಚರ್ಯವಾದ ಆನಂದ್ ಮಹೇಂದ್ರ ಅವರಿಗೆ ಗ್ಯಾಸ್ ಸ್ಟವ್ ಅನ್ನು ಕೊಡಿಸುವುದಲ್ಲದೆ ಗ್ಯಾಸ್ಗೆ ಆಗುವ ವೆಚ್ಚವನ್ನು ತಾವೇ ಭರಿಸುವುದಾಗಿ ಹೇಳಿ ಒಂದೇ ದಿನದಲ್ಲಿ ಎಲ್ಲವನ್ನೂ ಅರೇಂಜ್ ಮಾಡಿಕೊಡಲಾಗ್ತದೆ. ಅಷ್ಟೇ ಅಲ್ಲ, ಚಿಕ್ಕ ಮನೆಯಲ್ಲಿ ಆ ವೃದ್ಧೆ ಕಷ್ಟಪಡುತ್ತಿರುವುದು ತಿಳಿದು ಮದರ್ಸ್ ಡೇ ದಿನದಂದು ಆ ವೃದ್ಧೆಗೆ ಮನೆಯನ್ನು ಕಟ್ಟಿಸಿಕೊಡ್ತಾರೆ. ದಿಲ್ಲಿಯಲ್ಲಿ ಕಾಲು ಕೈಗಳು ಇಲ್ಲದಿರುವ ಒಬ್ಬ ವಿಕಲಚೇತನ ತಾನು ಆಪರೇಟ್ ಮಾಡಿಕೊಳ್ಳುವ ರೀತಿ ಒಂದು ಬೈಕ್ ಇಂಜಿನಿಂದ ಆಟೋ ತಯಾರಿ ಮಾಡಿಕೊಂಡು ಆ ಆಟೋ ನಡೆಸುತ್ತಾ ಜೀವನ ಮಾಡ್ತಿರ್ತಾನೆ. ಈ ವಿಷಯ ಆನಂದ್ ಮಹೇಂದ್ರಗೆ ತಿಳಿದು ತನ್ನ ಮಹೇಂದ್ರ ಲಾಜಿಸ್ಟಿಕ್ಸ್ ಕಂಪನಿಯಲ್ಲಿ ಆ ವಿಕಲಚೇತನಿಗೆ ಒಂದು ಉದ್ಯೋಗ ಕೊಡ್ತಾರೆ. ಹಾಗೆ ಒಬ್ಬ ಆಟೋ ಡ್ರೈವರ್ ತನ್ನ ಆಟೋ ಹಿಂಭಾಗವನ್ನು ಕಾರ್ಪಿಯೋ ಕಾರ್ ಹಿಂಭಾಗದಿಂದ ಬದಲಿಸಿ ನಡೆಸುತ್ತಿರುವ ದೃಶ್ಯ ಅವರಿಗೆ ಕಾಣುತ್ತೆ. ಇದರಿಂದ ಆ ಆಟೋವನ್ನು ತಾನೇ ಕೊಂಡು ತನ್ನ ಮ್ಯೂಸಿಯಂ ಅಲ್ಲಿ ಇರಿಸಿ ಆ ಆಟೋ ಚಾಲಕನಿಗೆ ಹೊಸ ಮಹೇಂದ್ರ ಟ್ರಕ್ ಅನ್ನು ಬಹುಮತಿಯಾಗಿ ಕೊಡ್ತಾರೆ. ಶಿಲ್ಪಾ ಅನ್ನೋ ಮಹಿಳೆಗೆ ತನ್ನ ಸ್ವಂತ ವ್ಯಾಪಾರ ಮಾಡಲು ಬ್ಯಾಂಕ್ ಲೋನ್ ರಿಜೆಕ್ಟ್ ಆದಾಗ ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೂಡಿಟ್ಟ ಹಣದಲ್ಲಿ ಒಂದು ಬೊಲೆರೋ ಕೊಂಡು ಫುಡ್ ಟ್ರಕ್ ನಡೆಸುತ್ತಿರುವುದು ಆನಂದ್ ಮಹೇಂದ್ರ ಅವರಿಗೆ ತಿಳಿದು ಅವರ ಸಾಹಸಕ್ಕೆ ಮೆಚ್ಚುಗೆಯಾಗಿ ತನಗೆ ಬೇಕಾದ್ದು ವಿರಾಳವಲ್ಲ, ತನ್ನ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಎಂದು ಗ್ರಹಿಸಿ ಎರಡನೇ ಔಟ್ಲೆಟ್ ಅನ್ನು ತೆರೆಯಲು ಹೊಸ ಬೊಲೆರೋ ವಾಹನವನ್ನು ಕೊಡ್ತಾರೆ. ಅಬೀದ್ ಖಾನ್ ಅನ್ನು ನ್ಯಾಷನಲ್ ಬಾಕ್ಸಿಂಗ್ ಚಾಂಪಿಯನ್ ಬಡತನದ ಕಾರಣದಿಂದ ಆಟೋ ಓಡಿಸುತ್ತಿರುವ ವಿಷಯ ತಿಳಿದು ತನಗೆ ಬಾಕ್ಸಿಂಗ್ ಅಕಾಡೆಮಿ ಸ್ಥಾಪಿಸಲು ಬೇಕಾದ ಇನ್ವೆಸ್ಟ್ಮೆಂಟ್ ಕೊಡಲು ಮುಂದಾಗ್ತಾರೆ. ಒಬ್ಬ ಚಪ್ಪಲಿ ಹೊಲಿಯುವ ವ್ಯಕ್ತಿ ಸ್ವಲ್ಪ ಕ್ರಿಯೇಟಿವಿಟಿ ಬಳಸಿ ಶೂ ಹಾಸ್ಪಿಟಲ್ ಅನ್ನೋ ಬ್ಯಾನರ್ ಹಾಕಿಕೊಂಡ ಐಡಿಯಾವನ್ನು ಮೆಚ್ಚಿಕೊಂಡು ಆನಂದ್ ಮಹೇಂದ್ರ ಅವರ ಟೀಮ್ ಅನ್ನು ಕಳಿಸಿ ಆತನಿಗೆ ಬೇಕಾದ ಸಹಾಯವನ್ನು ಮಾಡ್ತಾರೆ. ಹೀಗೆ ಸಾಮಾಜಿಕ ಜಾಲತಾಣದ ಸಹಾಯದಿಂದ ಅದೆಷ್ಟೋ ಜನರಿಗೆ ಸಹಾಯ ಪ್ರೋತ್ಸಾಹ ನೀಡಿದ್ದಾರೆ ಆನಂದ್ ಮಹೇಂದ್ರ. ಇಷ್ಟೇ ಅಲ್ಲದೆ ನನ್ಹಿ ಕಾಳಿ ಅನ್ನೋ ಸ್ವಚ್ಛಂದ ಸಂಸ್ಥೆಯನ್ನು ಸ್ಥಾಪಿಸಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುತ್ತಿದ್ದಾರೆ. ಇದರಿಂದ 4.5 ಲಕ್ಷ ಹೆಣ್ಣು ಮಕ್ಕಳಿಗೆ ಸಹಾಯವಾಗ್ತಿದೆ. ಹೀಗೆ ಹೇಳ್ಕೋತಾ ಹೋದ್ರೆ ಮಹೇಂದ್ರ ಅವರ ಔದಾರ್ಯಕ್ಕೆ ಮಿತಿ ಇಲ್ಲ. ಆನಂದ್ ಮಹೇಂದ್ರ ವ್ಯಾಪಾರ ರಂಗದಲ್ಲಿ ಮಾಡಿದ ಕೃಷಿಗೆ ಹಾಗೂ ಸೇವೆಗಾಗಿ ಭಾರತ ಪ್ರಭುತ್ವ ಪದ್ಮಭೂಷಣವನ್ನು ಕೊಟ್ಟು ಗೌರವಿಸಿದೆ. ಅಷ್ಟೇ ಅಲ್ಲ, ಫೋರ್ಬ್ಸ್ ಮ್ಯಾಗಝೀನ್ 2013ರಲ್ಲಿ ಆಂಟ್ರಪ್ರನರ್ ಆಫ್ ದ ಇಯರ್ ಆಗಿ, ಫಾರ್ಚೂನ್ ಮ್ಯಾಗಝೀನ್ ದ ವರ್ಲ್ಡ್ಸ್ 50 ಗ್ರೇಟೆಸ್ಟ್ ಲೀಡರ್ಸ್ ಆಗಿ ಗುರುತಿಸಿದೆ. ಇದರ ಜೊತೆಗೆ ಅವರಿಗೆ ಇನ್ನೂ ಹಲವಾರು ಅವಾರ್ಡ್ಗಳು ಬಂದಿದೆ. ಕಡೆಗೆ ಒಂದು ಮಾತು ಸ್ನೇಹಿತರೆ, ಆನಂದ್ ಮಹೇಂದ್ರ ಅವರನ್ನು ನೋಡಿದಾಗ ಒಂದನ್ಸುತ್ತೆ, ತಮಗೆ ಎಷ್ಟು ಆಸ್ತಿ ಇದ್ರೂ ಸಮಾಜದಲ್ಲಿರುವ ಹಲವಾರು ಜನಕ್ಕೆ ಸಹಾಯ ಮಾಡ್ತಿದ್ರು, ಇನ್ನೊಬ್ಬರ ಆತ್ಮವಿಶ್ವಾಸವನ್ನು ಕೆಡಿಸ್ತೇ ಹೂಡಿಕೆಯ ರೂಪದಲ್ಲಿ, ಪ್ರೋತ್ಸಾಹದ ರೂಪದಲ್ಲಿ, ಉದ್ಯೋಗದ ರೂಪದಲ್ಲಿ ಸಹಕರಿಸುತ್ತಿರುವುದು ನೋಡಿದ್ರೆ ಖುಷಿಯಾಗುತ್ತೆ. ಹಾಗೆ ಅವರ ಮೇಲೆ ಗೌರವ ಬರುತ್ತೆ. ಜೀವನದಲ್ಲಿ ಹತಾಶರಾಗಿರುವವರಿಗೆ ಬೇಕಾದ್ದು ಹಣವಲ್ಲ, ಪ್ರೋತ್ಸಾಹದ ಮಾತು ಮತ್ತೆ ತಮ್ಮಲ್ಲಿ ಆತ್ಮವಿಶ್ವಾಸ ತುಂಬುವ ಮನುಷ್ಯ, ಒಂದು ಚಿಕ್ಕ ಅವಕಾಶ. ಇದೆಲ್ಲವನ್ನು ಅಚ್ಚುಕಟ್ಟಾಗಿ ಮಾಡ್ತಿರುವ ಆನಂದ್ ಮಹೇಂದ್ರ ಅವರಿಗೆ ಹ್ಯಾಟ್ಸ್ ಆಫ್. ಸ್ನೇಹಿತರೆ, ಇದು ಆನಂದ್ ಮಹೇಂದ್ರ ಅವರ ಬಗ್ಗೆ ಒಂದು ಚಿಕ್ಕ ಪರಿಚಯ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಫ್ರೈಡೇ ಟಾಕ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮಾತ್ರ ಮರಿಬೇಡಿ. ಮತ್ತಿನ್ನೊಂದು ವಿಡಿಯೋಲ್ಲಿ ಸಿಗೋಣ. ನಮಸ್ಕಾರ.